रात्रि मा बड़े बीच
ಅದು ಯೂಶ್ವಲಿ ನೀರ ಸರ್ ಮರ್ಕೋನಹಳ್ಳಿಗೆ ಹೋಗ್ತಿರೋದು ಯೂಶ್ವಲಿ ನೀರ ಉದಾಹರಣೆಗೆ ಡಿ ಸಿ ಮಾತಾಡಿಲ್ಲ ಅದು ನೊರೆಕಟ್ಟೆಗೆ ನೊರೆಕಟ್ಟೆ ಸೀದಾ ಹೊರಟೋಗುತ್ತೆ ಅಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕ್ಬೇಕು ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಿ ಎಲ್ಲಿ ಬರ್ತಾರೆ ಈಗ ಮಾಡಿಲ್ಲ ಅದೇ ತರ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕೊಂಡು ಮಾಡಿಲ್ಲ ನೋಡಿ ಎಷ್ಟು ಅವ್ಯವಸ್ಥೆ ಅಂತಂದ್ರೆ ತುಮಕೂರು ಜಿಲ್ಲೆಗೆ ನೀರು ಕುಡಿಯೋ ನೀರಿಗೆ ಮಾಡಿರಲ್ಲ ಯಾರನ್ನ ಮಾಡ್ತಾರೆ ಸಿಟಿ ಒಳಗೆ ಇರ್ತಕ್ಕಂಥದ್ದು ಕುಡಿಯೋ ನೀರಿಗೆ ಯಾರು ಮಾಡ್ತಾರೆ ಗೊಬ್ಬರ ಕೃಷಿ ಎಲ್ಲ ಹೋಗ್ತಿದೆಯಲ್ಲ ಏನ್ ಮಾಡ್ಬೇಕು ಅಂತದಕ್ಕೆ 3 ಕೋಟಿ ಖರ್ಚು ಮಾಡಿದ್ರು ಬಾಪಿಗಳು ಅದಕ್ಕೆ ಇದೆಲ್ಲ ಅಗತ್ಯ ಅದನ್ನು ಒಂದು ಡಾಕ್ಯುಮೆಂಟ್ಸ್ ಈಗಾಗಲೇ ಒಂದು 8 ಸಾವಿರ ಕಟ್ಟಿದ್ದೀನಿ ಯಾವಕ್ಕೆ ಇಲ್ಲೊಬ್ಬರಿಗೆ ಇನ್ನೊಂದು ಆರ್ ಟಿ ಐ ಮೇಲೆ ಇನ್ನೊಂದು ಬೆಂಗಳೂರಿಗೆ ಅದಕ್ಕೆಲ್ಲ ಕಟ್ಟಿದ್ದೀನಿ 1,000 ರೂಪಾಯಿ ಕಾರ್ಪೊರೇಷನ್ ಕಲೆಕ್ಟ್ ಮಾಡಿದ್ದೀನಿ ಎಲ್ಲ ತಗೊಂಡ್ಬಂದು ಹೇಳ್ತೀವಿ ತಮಗೆ ಯಾಕೆಂದ್ರೆ 100 ರೊಳಗೆ ಇಷ್ಟು 70% ವಚನ ಪ್ರಜ್ಞಾವಂತರು ಇದ್ದು ಈ ಊರು ನಿಂಗೆ ಮಾಡಬೇಕಲ್ಲ ಅಂತ ನನಗೆ ಗತೆ ಹೇಳೇ ಗತೆ ಆಗುತ್ತೆ ಪರ್ಸೆಂಟೇಜ್ ಜೋರಾಗಿ ಹೋಗಿದೆಯಾ ಸರ್ ಅದು ಪರ್ಸೆಂಟೇಜ್ ಜೋರಾಗಿ ಹೋಗಿದೆಯಾ ಅಂತ ಅದೇ ಏ ನಾನು ನೀವೇ ಎಲ್ಲ ಪ್ರಜ್ಞಾವಂತರು ಇರ್ಬೇಕಾದ್ರೆ ಪರ್ಸೆಂಟೇಜ್ ಆಮೇಲೆ ಅದಕ್ಕೆ ತಗೊಂಡಿರ್ಬೇಕು ತಗಂತೀನಿ ಅದನ್ನು ಹೇಳ್ತೀನಿ ಮಾನಮರ್ಯಾದಿಂದಾಗೆ ಎಲ್ಲವನ್ನು ಹೋಗ್ಬಿಟ್ಟು ಅಲ್ಲಿ ಉದ್ಘಾಟನೆ ಮಾಡಕ್ಕೆ ಹೋಗ್ತಾರೆ ನಾಚಿಕೆ ಆಗ್ಬೇಕು ಪಾಪಿಗಳು ಯಾಕೆ ಹೋಗ್ಬೇಕು ಏನಕ್ಕೆ ಹೋಗ್ತಾರೆ ನಾವು ಯಾಕೆ ಖುಷಿ ಆಗ್ತೀವಿ ಇವತ್ತು ಏನಾಗಿದೆ ಸಾಹೇಬ್ರೆ ನಾನು ರಾಜಕೀಯ ಪಕ್ಷಕ್ಕೆ ನಮ್ಮ ಹುಡುಗರು ಕೇಳ್ತಿದ್ದ ಅದು ಕೇಳ್ತೀನಿ ರಾಜಕೀಯ ಪಕ್ಷ ಏನಾಗಿರ್ಬೇಕು ಎಲ್ಲ ಕಾರ್ಯಕರ್ತನ ಕಾರ್ಯಕರ್ತನ ಮನಸ್ಸು ಬಿಟ್ಟು ಕಾರ್ಯಕರ್ತನ ಮನಸ್ಸು ಬಿಟ್ಟು ಅವ್ರ ಬಗ್ಗೆ ಗೌರವ ಇಲ್ಲ ಪಾರ್ಟಿ ಕಾರ್ಯಕರ್ತರ ಪಾರ್ಟಿ ಮಾಡಿದ ಇವಾಗ ಇವಾಗೆಲ್ಲ ವರ್ಗದ ಪಾರ್ಟಿ ಮಾಡ್ಕೊಂಬಿಟ್ರು ಎಲ್ಲ ಹೈಜಾಕ್ ಮಾಡ್ಕೊಂಬಿಟ್ರು ಅದರೊಳಗೂ ಬಿಜೆಪಿ ಹೈಜಾಕ್ ಮಾಡ್ಕೊಂಬಿಟ್ರು ಎಲ್ಲ ಹೇಳಿ ಮೊದಲು ನಾವು ಇದ್ದಾಗ ನಾವೆಲ್ಲ ಇದು ಮಾಡಿದಾಗ ಏನಾದರೂ ಜನ ಪ್ರಭ ಬಿಜೆಪಿ ಕಾರ್ಯಕರ್ತರು ಶಿಸ್ತಿ ಮಾಡಿ ಕಾರ್ಯಕರ್ತರು ಆಗಿದ್ರು ಹೇಳಿ ಕಾರ್ಯಕರ್ತರು ಅಷ್ಟೊಂದು ಗೌರವ ಕೊಡೋರು ಹೇಳಿದ್ದೀನಿ ಇಂಥ ಪರಿಸ್ಥಿತಿ ನಿರ್ಮಾಣ ಇವತ್ತು ಅದನ್ನು ಅಪಾರ್ಥ ಮಾಡೋದೆಲ್ಲ ಕಾರ್ಯಕರ್ತರು ಎಷ್ಟು ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ತಾವು ನೋಡ್ಬಿಟ್ಟು ಹೇಳಿ ಸಾಹೇಬ್ರೆ ಹಿಂಸೆ ಮಾಡಬೇಕು ಅಂತ ಹೇಳಿ ಯಾಕೆ ಗೊತ್ತಾ ನಾಗರಿಕರು ಗೊತ್ತಾಗಲಿ ಅಂತ ಸಾಲ ಕೊಟ್ಬಿಟ್ಟಿದ್ದೀನಿ ಎಲ್ಲ ತಾಲೂಕು ರೈತ ಸಿಟಿಗಳು ಹಾಕಿದೆ ಅವ್ರಿಗೇನಾಗುತ್ತೆ ನಾಗರಿಕರುಗಳು ಸ್ವಲ್ಪ ಧೈರ್ಯ ಬರುತ್ತೆ ಮುಂದೆ ನಮಗೆ ಇನ್ನೂ ನೀರು ಇದೆಯಪ್ಪ ನೀರು ಬಿಡಪ್ಪ ಅಂತ ಹೇಳ್ಬಿಟ್ಟು ಈಗ ನಮ್ಮ ಮಂತ್ರಿಗಳಿಗೆ ಎಲ್ಲೆಲ್ಲಿ ಸಿಗ್ತಾರೆ ಅಲ್ಲದೆ 4 ವರ್ಷ ಬಿಡಪ್ಪ ನೀರು ಇಲ್ಲ ನಮ್ಮ ಕೈಗೆ ಅಂತ ಹೇಳಿ ಅದಕ್ಕೋಸ್ಕರ ಅದನ್ನು ಅಡ್ಕೇಶನ್ ಬೇಕು ಸಾಹೇಬ್ರೆ ಹೇಳಿದ್ದೀನಿ ಸಾಮರ್ಥ್ಯ ಹೇಳಿದ್ದೀನಿ ಎಷ್ಟು ಹೆಚ್ಚಿನ ಹೇಳಿದ್ದೀನಿ ನಾಲೆಗಳ ಮುಖಾಂತರ ಎಷ್ಟು ಹೇಳಿದ್ದೀನಿ ಸಾಹೇಬ್ರೆ ಅದೇ ಥರ ಕೆರೆಗಳು ದಿನಾಂಕ ಎಷ್ಟು ನೀರಿನ ಪ್ರಮಾಣ ಏನೇನು ಅಂತ ಅದನ್ನು ಹೇಳಿದ್ದೀನಿ ಸಾಹೇಬ್ರೆ ಎಲ್ಲರೂ ನಮಗೆ ನಾನು ಅಪೀಲ್ ಮಾಡ್ತೀನಿ ಸ್ವಲ್ಪ ಅದನ್ನು ಬೆಳೆಸ್ತೀರಿ ಯಾಕೆಂದರೆ ಜನಗಳಿಗೆ ಬೇಕಾಗಿದೆ ಒಂದು ಇವೆಲ್ಲ ಬರ್ತೀವಿ ಅಂತಂದರೆ ಇನ್ನೂ ಕೆಲವು ವಿಷಯಗಳನ್ನ ನಾನು ಪಾರ್ಟಿ ಕರ್ಕೊಂಡು ತೋರಿಸ್ತೀನಿ ನೋಡಿ ಉದಾಹರಣೆಗೆ ಹೆಬ್ಬಾಗ ಕೆರೆ ನೀರು ಕಂಡಂಗೆ ಆ ಕಾಲದಲ್ಲಿ ಕೋಳಿ ಒಡ್ದಾಕ್ಬಿಟ್ಟು ಆ ಕೋಳಿ ಒಡ್ದಾಕ್ಬಿಟ್ಟು ನೀರು ಬಿಟ್ಬಿಟ್ಟು ಇವತ್ತು ಹೆಬ್ಬಾಗ ಕೆರೆಗೆ ನೀರು ತುಂಬಿಸಿದ್ರೆ ಕೋಳಿ ಕಟ್ಟಿ ಒಂದು 2 ಯೂನಿಟ್ ಇದ್ರೆ ಗೇಟಿಗೆ ಕಟ್ಟಿದ್ರೆ ನೀರು ನಮ್ಗೆ ಹೆಚ್ಚು ಒಂದು 2 ತಿಂಗಳು 3 ತಿಂಗಳು ಆಗಲ್ಲ ನೀವು ಮಾಡಲಿಲ್ಲ ಅದೇ ಥರ ಇಲ್ಲಿ ಯೂಜಿಡಿ ಇದೆಯಲ್ಲ ಆ ಯೂಜಿಡಿಯೆಲ್ಲ ಬೇಕಾಗಿ ಇವೆಲ್ಲ ಬರ್ತೀವಿ ಅಂತಂದರೆ ನಾನು ಒಂದು ದಿವಸ ಎಲ್ಲರೂ ಕರ್ಕೊಂಡು ಸ್ಪಾಟಿಗೆ ಸಹಾಯ ಎಲ್ಲ ಬರ್ತೀರಾ ಅಲ್ಲ ಅದೇ ಅಲ್ಲಿ ಕರ್ಕೊಂಡು ತೋರಿಸ್ತೀನಿ ಎಲ್ಲ ನೋಡ್ತೀನಿ ಅಷ್ಟು ಕೆಟ್ಟವಾಗಿದೆ ಆಮೇಲೆ ಊರಿಗೆ ಸಾಹೇಬ್ರೆ ಇವರೇ ಮಳ್ಳೂರು ಕೆರೆ ಮಳ್ಳೂರು ಕೆರೆಗೆ ಯೂಜಿಡಿ ಹೋಗುತ್ತೆ ಕಬ್ಬು ಅದೇ ಥರ ತುಮಕೂರು ಕೆರೆಗೆ ಯೂಜಿಡಿ ಬರ್ತಾ ಇದೆ ಅದೇ ಥರ ಇದು ಡಿ ಸಿ ಮನೆ ತಗೊಂಡು ಹೇಳಿದ್ರು ಅಯ್ಯ
ಸೀದೇವಿ ಕಾಲೇಜ್.